one and only Digo Double G. Snoop Dogg. Snoop Dogg. Da, 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 da. You know I'm mobbing with the D-R-E. Yeah, yeah, yeah. Bangara tirava nuruba e sanchari ale gada kathaya keluba gudi gada gada mare dare mare haadu padu gadali nanava badu gadina adu kiviyone hingara tengu basinga ಈಗ ತಾನೇ ಪಿ ಯು ಸಿ ಮುಗಿಸಿ ಸಿ ಇ ಟಿ ಬರೆದು ನಮಗೆ ಸಾವಿರಾರು ಕನಸುಗಳು, ಎಮ್ ಬಿ ಬಿ ಎಸ್ಸು, ಇಂಜಿನಿಯರಿಂಗು, ವೆಟರ್ನರಿ, ಅಗ್ರಿ, ಇನ್ನೂ ಏನೇನೋ. ಆದರೆ ಕೊನೆಗೆ ಬಂದು ಸೇರಿದ ಮಾತ್ರ ಹಾರ್ಟಿಕಲ್ಚರೇ, ಅದು ಕಾಲೇಜ್ ಆಫ್ ಹಾರ್ಟಿಕಲ್ಚರ್ ಮುನ್ರಾಬಾದ್ನಲ್ಲಿ. ಈ ಹೆಸರಲ್ಲಿ ಏನೋ ಒಂಥರ ಖುಷಿ ಇದೆ ಕಣ್ರಿ. ನಮ್ಮ ಕಾಲೇಜ್ನ ಎಲ್ಲರೂ ಕೊನೆ ಆಯ್ಕೆಯಾಗಿರ್ತಾರೆ, ಆದರೆ ಇಲ್ಲಿ ಬಂದು ಕಲಿತವ್ರು ಮಾತ್ರ ಗೊತ್ತು ಇದ್ರ ಬೆಲೆ ಏನು ಅಂತ. ನಮ್ಮ ಡಿಗ್ರಿ ಲೈಫು ಸ್ಟಾರ್ಟ್ ಆಗಿದ್ದು 21 ಜುಲೈ 2014. ಅಪರಿಚಿತರಾಗಿ ಬಂದ ನಾವು ಚಿರಪರಿಚಿತರಾಗಿ ಹೋಗಲು ಒಂದು ಗಣೇಶ ಚತುರ್ಥಿಯೇ ಸಾಕಾಯ್ತು. ಗಣಪತಿ ಅಪ್ಲಿಕೇಶನ್ ಹಾಕಪ್ಪ, ಡೊಳ್ಳು ಹೊಟ್ಟೆ ಡೊಳ್ಳು ಹೊಟ್ಟೆ ಗಣನಾಯಕ, ಸ್ವಲ್ಪ ನಂಬು ಕೂಡ ಕಲಿಸಯ್ಯ ನಿನ್ನ ಕಾಯಕ. ನಾನು ಡಿಗ್ರಿ ಲೈಫ್ ಅಂದರೆ ಫ್ರೆಂಡ್ಸು, ಬಂಕ್ಸು, ಟ್ರಿಪ್ಸು ಅಂತ ಫುಲ್ ಎಂಜಾಯ್ಮೆಂಟೇ ಇರುತ್ತೆ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಗಿದ್ದು ಇಲ್ಲಿ ಎಲ್ಲಕ್ಕಿಂತ ಜಾಸ್ತಿ ಎಕ್ಸಾಮ್ಸೇ ಬರಿತೀವಿ ಅಂತ. ಇವೆಲ್ಲ ಬಿಡಿ, ಫಾರ್ಮ್ ಸೈನ್ಸ್ ಕಾಲೇಜ್ ಅಂದರೆ ನಮ್ಗೆ ನೆನಪಾಗೋದು ಸೀನಿಯರ್ಸು ಮತ್ತು ರ್ಯಾಗಿಂಗ್. ಆ ರ್ಯಾಗಿಂಗ್ ರೂಲ್ಸ್ಗಳಂತೂ ಅಬ್ಬಬ್ಬಾ, ಮೊದಲು ಸಾಕು ಸಾಕು ಅನಿಸಿದ್ರು, ಮುಂದೆ ಈ ರ್ಯಾಗಿಂಗ್ ಇಲ್ಲದೆ ನಮ್ಮ ಸೀನಿಯರ್ಸ್ ನಮಗೆ ಒಡ ಹುಟ್ಟಿದ್ರಂತೆ ಕ್ಲೋಸ್ ಆಗಿದ್ದು ನಿಜ. ಈ ಎ ಕ್ಯೂ ಮಿಟರ್ಮು ಏನು ಅಂತಲೇ ಗೊತ್ತಿಲ್ಲದಿರೋ ನಮಗೆ ಎಕ್ಸಾಮ್ಸ್ನ ಭಯ ಕಾಡದೆ ಬಿಡಲಿಲ್ಲ. ಹಂಗೋ ಹಿಂಗೋ ಯಶಸ್ವಿಯಾಗಿ ಒಂದು ಸೆಮಿಸ್ಟರ್ ಮುಗಿಸಿ ಖುಷಿಯಲ್ಲಿದ್ದ ನಮಗೆ ಆ ಖುಷಿ ಡಬಲ್ ಮಾಡಿದ್ದು ನಮ್ಮ ಕ್ಲಾಸ್ ಟೀಚರ್ ಮದುವೆ. ಆ ಮದುವೆ ನೆಪದಲ್ಲಿ ಚಿತ್ರದುರ್ಗದ ಪ್ರವಾಸ ಕೂಡ ಮುಗಿದೇ ಹೋಯಿತು. ಮೊದಲ ವರ್ಷದ ಕೊನೆಗೆ ಎದುರಾದದ್ದೇ ಕಾಲೇಜ್ ಡೇ ಸ್ಪೋರ್ಟ್ಸ್. ಮೊದಲ ವರ್ಷದಲ್ಲೇ ಕ್ರಿಕೆಟ್ ಚಾಂಪಿಯನ್ಸ್ ಆಗಿದ್ದು ಮಾತ್ರ ಅವಿಸ್ಮರಣೀಯ. ಫಸ್ಟ್ ಇಯರ್ನಲ್ಲಿ ಕ್ರಿಕೆಟ್ ಗೆದ್ದು ನಮಗೆ ವರ್ಲ್ಡ್ ಕಪ್ ಗೆದ್ದಷ್ಟೇ ಖುಷಿಯಾಗಿತ್ತು. ಕಣ್ಮುಚ್ಚು ಕಣ್ ತೆಗೆದ್ರಲ್ಲಿ ಒಂದು ವರ್ಷ ಕಳೆದೇ ಹೋಗಿತ್ತು. ಸೆಕೆಂಡ್ ಇಯರ್ಗೆ ಬರೋದ್ರೊಳಗೆ ನಮ್ಮ ಹೆಸರುಗಳೆಲ್ಲ ಚೇಂಜ್ ಆಗಿ ನಿಕ್ ನೇಮ್ಗಳೇ ಹೆಸರುಗಳಾಗ್ಬಿಟ್ಟಿದ್ವು. ಜಯ್ಯ, ಪವರು, ಮಚ್ಚಿ, ಕ್ರೇಜಿ, ಹೀಗೆ ಹತ್ತು ಹಲವಾರು. ಮನಸ್ಸಲ್ಲಿರೋ ಚಿಟ್ಟಿಗಳೆಲ್ಲ ಹಾರೋಕ್ಕೆ ಶುರು ಮಾಡಿದ್ವು. ಸ್ವಲ್ಪ ಬಾಲನೂ ಬೆಳೆದಿತ್ತು, ನಮ್ಮ ಕಾಲರ್ ಕೂಡ ಮೇಲೆ ಏರಿತ್ತು. ಇದೇ ಟೈಮಲ್ಲಿ ಏನಾದರೂ ಲವ್ ಗಿವ್ ಅಂತ ಮಾಡಿ ಜೀವನ ಹಾಳು ಮಾಡ್ಕೋಬೇಕನ್ಸುತ್ತೆ. ಅಟ್ ದ ಸೇಮ್ ಟೈಮ್ ಕಾಲೇಜ್ನಲ್ಲಿ ಯಾರಾದರೂ ಒಬ್ಬರು ಎರ್ರಾ ಬಿರಿ ಚೆನ್ನಾಗಿರ್ತಾರೆ, ಅವ್ರು ನಮ್ಮ ಮನಸಾರ ಇಷ್ಟಪಟ್ಟಿರ್ತೀವಿ, ಇಷ್ಟಪಟ್ಟು ಒಂದು ದೊಡ್ಡ ಹಳ್ಳಕ್ಕೆ ಬೀಳ್ತೀವಿ. ಆವಾಗಲೇ ನೋಡಿ ಲೈಫ್ ಲೈಟಾಗಿ ಹಾಳಾಗ್ತಿದೆ ಅನಿಸುತ್ತೆ. ಆ
ಅವಳ ನಗುವ ನೋಡಿ ಮರೆತ ಜಗವ ಹಗಲು ಗನಸು ಮುಗಿಸಿ ಸಂಜೆ ಮೇಲೆ ಸಿಗುವ ಮುಸಂಜೆಗೆ ಹಡಗಲು ತಂಗಾಳಿಯ ತಯಾರಿ ಸದಿಲ್ಲದೆ ಸೂರ್ಯನು ಬನಾಚೆಗೆ ಪರಾರಿ ಅವಳೆದುರು ಬಂದಾಗ ಎದೆ ಬಡಿತ ಜೋರಾಗಿ ಕೂಗು ಕೋಗಿಲೆ ಮನದ ಮಾಮರಕ್ಕೆ ಮರಳಿದೆ ಮೈಗೂ ತರುವುದನೆ ಮರೆತಿದೆ. ಎಲ್ಲ ಕಾಲೇಜ್ ಲೈಫಲ್ಲೂ ಇದ್ದಂಗೆ ನಮ್ಮ ಸೀನಿಯರ್ ಜೊತೆ ನಮಗೂ ಕಿರಿಕಾಗೋಗ್ಬಿಟ್ಟಿತ್ತು. ಆದರೆ ಇವೆಲ್ಲ ಮನಸ್ತಾಪಗಳಿಗೆ ಒಂದೇ ಒಂದು ಹಾರ್ಟಿಕಲ್ಚರ್ ಪ್ರೀಮಿಯರ್ ಲೀಗ್ ತೆರೆ ಎಳೆದಿತ್ತು. ಇದೇ ಟೈಮಲ್ಲಿ ಬೈಕ್ ತಂದ್ವಿ, ಎಲ್ಲರ ಕೆಂಗಣ್ಗೂ ಗುರಿಯಾದ್ವಿ. ಸೆಕೆಂಡ್ ಇಯರ್ನಲ್ಲಿ ಅದ್ಭುತ ನೆನಪುಗಳೇನೆಂದರೆ NSS ಕ್ಯಾಂಪು. ಆ ಹೊಸಳಿ NSS ಕ್ಯಾಂಪ್ನಲ್ಲಿ ಸೇವೆ ಮಾಡಿದ್ಕಿಂತ ಊರು ಸುತ್ತಿದ್ದೆ ಜಾಸ್ತಿ. NSSನ ಸಂಜೆಯ ಕಾರ್ಯಕ್ರಮಗಳು ಜನಪ್ರಿಯವಾಗಿದ್ದಲ್ಲದೆ ನಮ್ಮೆಲ್ಲರ ಪ್ರತಿಭೆಗಳನ್ನು ಹೊರತಂದವು. ಇವಾಗ ಬಂದ್ವಿ ನೋಡಿ ಥರ್ಡ್ ಇಯರ್ಗೆ, ಇಲ್ಲಿ ಮಾತ್ರ ನೆನಪುಗಳು ತುಂಬಾ ಇವೆ. ಬರ್ತಾ ಒಂದೇ ಇದ್ದ ಬೈಕಿನ ಸಂಖ್ಯೆ ಬೆಳೆದು 9 ಏರಿತ್ತು. ಖ್ಯಾತಿನೋ ಕುಖ್ಯಾತಿನೋ ಗೊತ್ತಿಲ್ಲ, ಈ ಬೈಕ್ಗಳು ಬಂದಾಗಿಂದ ಕಾಲೇಜ್ ವಾಚ್ಮ್ಯಾನಿಂದ ಹಿಡಿದು ಡೀನ್ವರೆಗೂ ನಮ್ಮವ್ವ ಜೋರಾಗೇ ಇತ್ತು. ಎಲ್ಲರ ಬಾಯಲ್ಲೂ ನಮ್ಮ ಹೆಸರೇ. ಈ ಥರ್ಡ್ ಇಯರ್ನ ಇನ್ನೊಂದು ಅದ್ಭುತ ನೆನಪೇನೆಂದರೆ ನಮ್ಮ COHM ಇತಿಹಾಸದಲ್ಲೇ ಮೊಟ್ಟ ಮೊದಲ ಬಾರಿಗೆ ಸ್ಪೋರ್ಟ್ಸ್ನಲ್ಲಿ ಓವರಾಲ್ ಚಾಂಪಿಯನ್ಶಿಪ್ ಆಗಿದ್ದು. ಬಹುಶಃ ನಮ್ಮ ಸೀನಿಯರ್ಸ್ ಇಲ್ಲದಿದ್ದರೆ ಈ ಚಾಂಪಿಯನ್ಶಿಪ್ನ ಕನಸು ಕನಸಾಗೇ ಇರ್ತಿತ್ತೇನೋ. ಬೇರೆ ಯಾವ ಡಿಗ್ರಿಯಲ್ಲೂ ಇರದ ಸ್ಪೆಷಾಲಿಟಿ ನಮ್ಮ ಫಾರ್ಮ್ ಸೈನ್ಸಲ್ಲಿದೆ. ಅದೇನಪ್ಪ ಅಂದರೆ ಸ್ಟೇಟ್ ಟೂರು ಮತ್ತು ಆಲ್ ಇಂಡಿಯಾ ಟೂರ್ ಎಂಬ ಎರಡು ನೆನಪಿನ ಪ್ರವಾಸಗಳು. ನಮ್ಮ ಸ್ಟೇಟ್ ಟೂರಲ್ಲಿ ನಾವು ಕೆಮ್ಮಣ್ಣುಗುಂಡಿ ಯಾನದಲ್ಲಿ ಎಂಜಾಯ್ ಮಾಡಿದ್ ಬಿಟ್ಟರೆ ಇನ್ನುಳಿದಂತೆ ನೋಡಿದ್ದು ಬರೀ ಇನ್ಸ್ಟಿಟ್ಯೂಟ್ಗಳೇ. ಥರ್ಡ್ ಇಯರ್ನ ಕೊನೆಯ ಘಟ್ಟ, ನಾವು ನಮ್ಮ ಸೀನಿಯರ್ಸ್ಗೆ ಫೇರ್ವೆಲ್ ಕೊಟ್ಟಿದ್ದು. ಹೇಳ್ಕೊಳ್ಳೋಕ್ಕೆ ನಾವು ಫೈನಲ್ ಇಯರ್ ಆದ್ವಿ ಅಂತ ಖುಷಿಯಾದರೂ ಕೂಡ ಮನಸ್ಸಲ್ಲಿ ಏನೋ ಒಂಥರ ದುಃಖ. ನಮ್ಮ ಕಾಲೇಜ್ನ JRF ಖಾತೆ ತೆರೆದ ಬ್ಯಾಚ್ ಒಂದು ಕಾಲೇಜಿಂದ ಹೊರ ನಡೆದ ದಿನ ಅದು. ನೋಡಿ ನೋಡ್ತಿದ್ದಂಗೆ 3 ಕಳೆದೇ ಹೋಯಿತು. ಈಗ ಕಾಲೇಜಿನ ಹಿರಿ ಮಕ್ಕಳಾಗ್ಬಿಟ್ವಿ. ಇವಾಗ ಬಂತು ನೋಡಿ ಫೈನಲ್ ಇಯರ್. ಇವಾಗ ನಮಗೆಲ್ಲರೂ ಜೂನಿಯರ್ಸೇ. ಆಗ ಬಾಲ ಇನ್ನೂ ದೊಡ್ಡದಾಗೆ ಬೆಳೆದಿತ್ತು. ನಾವು ಹಾಕೋ ಬಟ್ಟೆಯಿಂದ ಹಿಡಿದು ಮಾಡೋ ಸ್ಟೈಲ್ವರೆಗೂ ಎಲ್ಲ ಚೇಂಜ್ ಆಗಿತ್ತು. ಸತ್ತಿರ್ ಬೋಕಿ ಜೀವನ ನಮ್ಮದಲ್ಲ ಖಾಲಿ ಕೂತು ಬೋರಾಗಿದೆ ಬಾರಿಗೆ ಪರಾರಿ ಆಗುವ ಬೋರರಲ್ಲ ದಾರಿ ಬೇರೇನು ಕಾಣದಾಗಿದೆ ಕಾಲೇಜಿನ ಲಾಸ್ಟ್ ಬೆಂಚು ಬೀದಿಗೆ ಬಿದ್ದರೆ ನಮ್ಗೇನು ಇಲ್ಲ ಸ್ವಾಮಿ ಅವರ ಕೀರ್ತಿಗೇನೆ ತೊಂದರೆ ನಮ್ಮ ಮುನ್ರಾಬಾದಲ್ಲಿ ಮಳೆಗಾಲ ಚಳಿಗಾಲ ಅಂತ ಇಲ್ಲ, ಇರೋದು ಎರಡೇ ಕಾಲ, ಒಂದು ಬೇಸಿಗೆ ಕಾಲ ಇನ್ನೊಂದು ಅತಿ ಬೇಸಿಗೆ ಕಾಲ. ಅಂಥದ್ರಲ್ಲಿ ELH ಅನ್ನೋ ಕೋರ್ಸ್ ಕೊಟ್ಟು ತಿಂಗಳಿಗೆ 6,000 ಗಳಿಸೋ ನಿಯಮ ತಂದು ಬಿಟ್ಟರು. ಆ 6,000 ಗಳಿಸೋಕೆ ಆ ಬಿಸಿಲಲ್ಲಿ ನಾವು ಪಟ್ಟಿರ್ತಕ್ಕಂಥ ಕಷ್ಟ ಅಷ್ಟಿಷ್ಟಲ್ಲ. ಹೂ ಕಿತ್ತಿ ಮಾರಿದವ್ರು ಯಾರು, ಹೈವೇಲಿ ಜ್ಯೂಸ್ ಮಾರಿದವ್ರು ಯಾರು, ಗಾರ್ಡನ್ ಮಾಡಿದವ್ರು ಯಾರು, ಟೋಲ್ಗೇಟಲ್ಲಿ ಜ್ಯೂಸ್ ಮಾರಿದವ್ರು ಯಾರು, ನೆಕ್ಸ್ಟ್ ಬಂದಿದ್ದೆ ರಾವೆ, ರೂರಲ್ ಹಾರ್ಟಿಕಲ್ಚರ್ ವರ್ಕ್ ಎಕ್ಸ್ಪೀರಿಯನ್ಸ್ ಅಂತ. ಈ ರಾವೆ ರೂಲ್ಸು ಮತ್ತು ಟಾರ್ಚರ್ ತರ್ಕೊಳಾರ್ದೆ ನಮ್ಮ ಹುಡುಗರು ಸಾಂಗೆಲ್ಲ ಮರೆದ್ಬಿಟ್ರು. ಹೆಂಗೋ ಆರಾಮಾಗಿ ಇದ್ವಿ ಕಣೋ, ತಿನ್ಕೊಂಡು ಕುಡ್ಕೊಂಡು ಮಲ್ಕೊಂಡು
ಚಾಟ್ ಮಾಡ್ಕೊಂಡು ಸನ್ಯಾಸಿ ತರ ಘಟ್ಟ ಬಿಟ್ಕೊಂಡು ಸೊಂಟದ ಕಾಲಕ್ಕೆ ಪ್ಯಾಂಟ್ ಹಾಕೊಂಡು ಡಿಫ್ರೆಂಟ್ ಡಿಫ್ರೆಂಟ್ ಸ್ಟೈಲ್ ಮಾಡ್ಕೊಂಡು ಆರಾಮಾಗಿದ್ವಪ್ಪ. ಬಂತು ನೋಡು ಅನಾಹುತ. ಏನೋ ಅನಾಹುತ ರವೆ ಎಂಬ ಭೂತ. ಏನೋ ರವೆ ಅಂದ್ರೆ ಆಗಲೇ ಹೇಳಿದ್ನಲ್ಲ ಸ್ಟೇಟ್ ಟೂರು ಮತ್ತು ಆಲ್ ಇಂಡಿಯಾ ಟೂರ್ ಅಂತ. ಸ್ಟೇಟ್ ಟೂರ್ ಅಂತೂ ಮುಗಿದಿದ್ದಾಯಿತು, ಈಗ ಹೊರಟೀವಿ ನೋಡಿ ಆಲ್ ಇಂಡಿಯಾ ಟೂರ್ಗೆ. ಆಲ್ ಇಂಡಿಯಾ ಟೂರು ನಮ್ಮ ಬದುಕಿನಲ್ಲೇ ಮರೆಯಲಾಗದಂತಹ ಒಂದು ಅದ್ಭುತ ಪಯಣ ಅಂತಲೇ ಹೇಳ್ಬೋದು. ಆಲ್ ಇಂಡಿಯಾ ಟೂರು ನಾವು ಯಾರೂ ಊಹಿಸದ ಮಟ್ಟಿಗೆ ಸಕ್ಸಸ್ ಆಯಿತು. ಒಂದೊಂದು ಸ್ಥಳವು ನಮ್ಮ ಮನಸ್ಸಿನಲ್ಲಿ ಚಳಿಯದೇ ಉಳಿದೋಯಿತು. ಖುಷಿಯಾಗಿ ನಗ್ತಾ ಇರಿ.
ಎಲ್ಲಿ ಸಾಕು